ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ ಗೆಳೆಯರು ವಿಶೇಷವಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಒಂದು ಸಕ್ಸಸ್ ಅನ್ನೋದು ಅಥವಾ ನಿಮ್ಮ ಒಂದು ಜೀವನದಲ್ಲಿ ನಿಮ್ಮ ಒಂದು ಕರಿಯರ್ ಅನ್ನೋದು ಯಾವ ರೀತಿ ನಿಮಗೆ ಸಿಗುತ್ತೆ ನಿಮ್ಮ ಕರಿಯರ್ನಲ್ಲಿ ಏನೇನು ವಿಚಾರಗಳು ನೀವು ಅನುಭವಿಸ್ತೀರಾ ಅಥವಾ ಯಾವ ಒಂದು ವಿಚಾರಗಳನ್ನ ನೀವು ನಿಮ್ಮ ಕರಿಯರ್ನಲ್ಲಿ ಅಥವಾ ನಿಮ್ಮ ಒಂದು ಜೀವನದಲ್ಲಿ ನೀವು ನೋಡ್ತೀರ ನೀವು ಒಂದು ನೀವು ಸಕ್ಸಸ್ ಪಡೆಯೋಕ್ಕಿಂತ ಮುಂಚೆ ಅಂತ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಕೇವಲ ಒಂದು ನಂಬರ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಅದರ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬರೀ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅಂದರೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳನ್ನ ನೀವು ಮರಿಬೇಡಿ ಗೆಳೆಯರ ಮೊದಲನೇದಾಗಿ ನೀವು ಇದರಲ್ಲಿ ಎರಡು ನಂಬರ್ಗಳಿದೆ ಈ ಒಂದು ನಂಬರ್ಗಳಲ್ಲಿ ಒಂದು ನಂಬರ್ನ ನೀವು ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ನಿಮಗೆ ಯಾವ ಒಂದು ನಂಬರ್ ಅನ್ನೋದು ತುಂಬ ಅದ ಆಕರ್ಷಿತವಾಗಿ ಕಾಣ್ತಿದೆಯೋ ಅದನ್ನು ಕೂಡ ನೀವು ಆಯ್ಕೆ ಮಾಡ್ಬೋದು ಹಾಗೆ ಇನ್ನೊಂದು ಏನು ಮಾಡ್ಬೋದು ಅಂದರೆ ಕಣ್ಮುಚ್ಕೊಂಡು ನಿಮ್ಮ ಒಂದು ಇಷ್ಟ ದೇವರ ಒಂದು ಮಂತ್ರವನ್ನಾಗಲಿ ಅಥವಾ ಇಷ್ಟ ದೇವರ ಒಂದು ಪ್ರತಿಮೆಯನ್ನಾಗಲಿ ಅಥವಾ ಆ ಒಂದು ಫೋಟೋ ಇರುತ್ತಲ್ಲ ಅದನ್ನಾದರೂ ನೀವು ನೆನೆಸ್ಕೊಂಡು ನೀವು ಕಣ್ಣು ತೆಗೆದು ನೋಡಿದಾಗ ನಿಮಗೆ ಯಾವೊಂದು ನಂಬರ್ ಅನ್ನೋದು ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೆ ಅಥವಾ ಹೆಚ್ಚು ನಿಮಗೆ ಸೆಲೆಕ್ಟ್ ಮಾಡಬೇಕು ಅಂತ ಅನ್ನಿಸ್ತಿರತ್ತೆ ಆ ಒಂದು ನಂಬರ್ನ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಬೇಕಾಗತ್ತೆ ಅದರ ಮುಖಾಂತರ ನಿಮ್ಮ ಒಂದು ಲೈಫಲ್ಲಿ ಯಾವ ರೀತಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಥವಾ ಯಾವ ರೀತಿ ನಿಮಗೆ ನೀವು ಕಷ್ಟಗಳನ್ನ ಅನುಭವಿಸ್ತೀರ ಅಥವಾ ಕೆಲವೊಬ್ರಿಗೆ ಬೇಗ ಸಿಗುತ್ತೆ ಸಕ್ಸಸ್ ಅನ್ನೋದು ಇನ್ನು ಕೆಲವೊಬ್ರಿಗೆ ಸ್ವಲ್ಪ ಕಷ್ಟಪಟ್ಟ ನಂತರ ಸಿಗುತ್ತೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರ ಇದರಲ್ಲಿ ನೀವು ಮೊದಲನೇದಾಗಿ ನಂಬರ್ ಒನ್ನ ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನ ಏನಂದರೆ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ನಿಮ್ಮ ಒಂದು ಜೀವನದಲ್ಲಿ ಏನಪ್ಪ ಅಂದರೆ ಒಂದು ಏರಿಳಿತ ಅನ್ನೋದು ಇದ್ದೇ ಇರುತ್ತೆ ಯಾವಾಗಲೂ ಕೂಡ ನಿಮಗೆ ಸಕ್ಸಸ್ ಸಿಕ್ಕಿದ್ರೂ ಕೂಡ ನಿಮಗೆ ಆ ಒಂದು ಸಕ್ಸಸ್ ನಿಮಗೆ ಕಾನ್ಸ್ಟೆಂಟಾಗಿ ಹೋಗೋದಿಲ್ಲ ಅಂದರೆ ಏರಿಳಿತ ಅಂದರೆ ಆ ಒಂದು ಸಕ್ಸಸ್ ನಿಮಗೆ ಕ ಅದೇ ಥರ ಇರೋದಿಲ್ಲ ಏನಾದರೂ ಒಂದು ಡೌನ್ಫಾಲ್ ಅನ್ನೋದು ಒಂದು ಟೈಮಲ್ಲಿ ಬರುತ್ತೆ ಹಾಗೆ ಇನ್ನೊಂದು ಸತಿ ಮತ್ತೆ ಈ ಮೇಲೆ ಹೇಳೋದು ಮತ್ತೆ ಕೆಳಗಡೆ ಬರೋದು ಈ ರೀತಿ ನಿಮಗೆ ಏರಿಳಿತಗಳು ಅನ್ನೋದು ನಿಮ್ಮ ಜೀವನದಲ್ಲಿ ನೀವು ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಏನಾಗುತ್ತೆ ಅಂದರೆ ಕೆಲವೊಂದು ಕೆಲವೊಬ್ಬರ ಜೀವನದಲ್ಲಿ ಏನಾಗುತ್ತೆ ಅಂದರೆ ಬರೀ ನೋವನ್ನೇ ನೋಡ್ಕೊಂಬರ್ತಾರೆ ಇನ್ನು ಕೆಲವೊಬ್ಬರ ಜೀವನದಲ್ಲಿ ಬರೀ ಸಕ್ಸಸ್ಗಳನ್ನ ನೋಡ್ಕೊಂಬರ್ತಾರೆ ನಿಮ್ಮ ಜೀವನದಲ್ಲಿ ಎರಡೂ ಸಮವಾಗಿರುತ್ತೆ ಅಂತ ಹೇಳ್ಬೋದು ಕೆಲವೊಂದು ಜೊತೆ ನಿಮಗೆ ತುಂಬ ಒಂದು ಇರ್ತೀರ ತುಂಬ ಒಂದು ಹೈಟಲ್ಲಿ ಇರ್ತೀರಾ ಅಂದರೆ ತುಂಬ ಒಂದು ಸಕ್ಸಸ್ಫುಲ್ಲಾಗಿರ್ತೀರ ಅದೇ ಇನ್ನು ಕೆಲವೊಂದು ಸಮಯದ ನಂತರ ನೀವು ಸ್ವಲ್ಪ ಡೌನ್ಫಾಲಲ್ಲಿ ಇರ್ತೀರಾ ಈ ರೀತಿ ನಿಮ್ಮ ಜೀವನದಲ್ಲಿ ನಡೀತಾನೆ ಇರುತ್ತೆ ಆದರೆ ನೀವು ಇದರಿಂದ ಬೇಜಾರಾಗುವಂಥ ಒಂದು ಅವಶ್ಯಕತೆ ಇಲ್ಲ ಅಥವಾ ಈ ರೀತಿ ಯಾಕಾಗ್ತಿದೆ ಅಂತ ನೀವು ಅಂದ್ಕೊಳ್ಳೋವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಎಲ್ಲರ ಎಲ್ಲರ ಜೀವನದಲ್ಲೂ ಕೂಡ ಒಂದು ಅಪ್ಪು ಅಪ್ಸ್ ಆ್ಯಂಡ್ ಡೌನ್ಸ್ ಅಥವಾ ಏರಿಳಿತಗಳನ್ನು ಇದ್ದೇ ಇರುತ್ತೆ ಆದರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆದರೆ ನೀವು ಏನಪ್ಪ ಅಂದರೆ ನಿಮ್ಮ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಡೌನ್ಫಾಲ್ ಅಂತ ಬಂದಾಗ ಹತ್ರ ಅಥವಾ ನಿಮಗೆ ಪೀಕಲ್ಲಿದ್ದಾಗಲೂ ಕೂಡ ನೀವು ಏನಂದರೆ ನೀವು ಏನಾದರೂ ಒಂದು ಹೊಸತನ ಕಲಿತಾ ಹೋಗ್ತೀರಾ ಪ್ರತಿ ಸತಿ ನೀವು ಡೌನ್ಫಾಲ್ ಬಂತು ಅಂದಾಗಲೂ ಕೂಡ ನೀವು ನಿಮಗೆ ಯಾವ ರೀತಿ ಅದನ್ನು ಹ್ಯಾಂಡ್ಲ್ ಮಾಡಬೇಕು ಆ ಒಂದು ಸೋಲನ್ನು ಯಾವ ರೀತಿ ನೀವು ಎದುರಿಸ್ಬೇಕು ಅನ್ನೋ ಒಂದು ಟ್ಯಾಲೆಂಟ್ ಅಥವಾ ಅದನ್ನು ಅದನ್ನು ಎದುರಿಸುವಂಥ ಒಂದು ಕ್ಷಮತೆ ಅಥವಾ ಅದನ್ನು ಎದುರು ಎದುರಿಸೋವಂಥ ಒಂದು ಬುದ್ಧಿವಂತಿಕೆ ನಿಮಗೆ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಹೋಗ್ತಾ ಹೋಗ್ತಾ ನಿಮಗೆ ಬರುತ್ತೆ ಸ್ಟಾರ್ಟಿಂಗಲ್ಲಿ ನೀವು ಕೂಡ ಸೋತಾಗ ಸ್ವಲ್ಪ ಬೇಜಾರಾಗಿರ್ತೀರ ಡಿಪ್ರೆಸ್ಡ್ ಆಗಿರ್ತೀರ ಬಟ್ ಪದೇ ಪದೇ ನೀವು ಸೋಲ್ತಾ ಇರ್ತೀರ ಮಧ್ಯ ಮಧ್ಯದಲ್ಲಿ ಸೊ ಹಾಗಾಗಿ ಅದರಿಂದ ನೀವು ಸಾಕಷ್ಟು ವಿಷಯಗಳನ್ನ ನೀವು ಕಲಿತಾ ಹೋಗ್ತೀರಾ ಹಾಗೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಕೂಡ ನೀವು ಹೋಗ್ತಾ ಹೋಗ್ತಾ ಕಲಿತಾ ಹೋಗ್ತೀರಾ ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ ಅಂದರೆ ನಿಮಗೆ ಸೋಲು ಅನ್ನೋದು ಬಂದರೂ ಕೂಡ ನಿಮಗೆ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ ಅಂತಲೇ ಅನ್ ಹೇಳ್ಬೋದು ಯಾಕಂದರೆ ಅದು ಬಂದರೂ ಕೂಡ ಅದನ್ನು ಹ್ಯಾಂಡ್ಲ್ ಮಾಡುವಂಥ ಒಂದು ಕೆಪಾಸಿಟಿ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ದೇವರು ಅದನ್ನು ನಿಮಗೆ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ನಿಮಗೆ ಹೆಚ್ಚಾಗಿ ಅದು ಮ್ಯಾಟ್ರಾಗಲ್ಲ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನೀವು ಇನ್ನೊಂದು ವಿಷಯ ಏನು ಏನು ನೆನ್ಪಿಟ್ಕೊಬೇಕು ಅಂದರೆ ನೀವು ಕುಗ್ಗಿದಾಗ ಅಂದರೆ ಪೂರ್ತಿ ನೀವು ಕೆಳಗಡೆ ಇದ್ದಾಗ ಅಥವಾ ಡೌನ್ಫಾಲಲ್ಲಿ ಇದ್ದಾಗ ತುಂಬ ನೀವು ಇನ್ನೊಬ್ಬರ ಇನ್ನೊಬ್ಬರನ್ನ ಬೇಡ್ಕೊಳೋದಾಗಲಿ ಅಥವಾ ಇನ್ನೊಬ್ರ ಹತ್ರ ಸಹಾಯಕ್ಕೆ ಹೋಗೋದಾಗಲಿ ಇದನ್ನು ಕೂಡ ಮಾಡುವಂಥ ಒಂದು ಪರಿಸ್ಥಿತಿ ನಿಮಗೆ ಬರಬಾರ್ದು ಅನ್ನೋ ಒಂದು ವಿಷಯ ಇರಬೇಕು ಅಂದರೆ ಅಂಥ ಪರಿಸ್ಥಿತಿ ಬರಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ ನೀವು ಪೀಕಲ್ಲಿದ್ದಾಗ ಅಂದರೆ ನೀವು ಸ್ವಲ್ಪ ಸಕ್ಸಸ್ಫುಲ್ ಆಗಿರ್ತೀರ ಅಥವಾ ಒಂದು ಒಳ್ಳೆ ಟೈಮ್ ನಿಮಗೆ ಇರುತ್ತೆ ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ನೀವು ಅಹಂಕಾರ ಅಹಂಕಾರ ಅನ್ನೋದು ನಿಮಗೆ ಇರಬಾರ್ದು ಅಹಂಕಾರ ಅನ್ನೋದು ಬಂತು ಅಂದರೆ ಆ ಒಂದು ಟೈಮಲ್ಲಿ ನಿಮಗೆ ನಿಮಗೆ ಕೆಳಗಡೆ ಇದ್ದಾಗ ಅಂದರೆ ನೀವು ಫುಲ್ ಡೌನ್ಫಾಲಲ್ಲಿದ್ದಾಗ ನಿಮಗೆ ಯಾರ ಯಾರದಾದರೂ ಸಹಾಯ ಬೇಕು ಅಂದರೂ ಕೂಡ ಬೇರೆಯವರು ಬಂದು ನಿಮಗೆ ಸಹಾಯ ಮಾಡೋದಿಲ್ಲ ಇದೊಂದು ನನ್ನ ಒಂದು ಟಿಪ್ಸ್ ಅಂತಲೇ ಅನ್ಕೊಬೋದು ನೀವು ಆದಷ್ಟು ನೀವು ಈ ಒಂದು ಟಾಪಲ್ಲಿದ್ದಾಗ ಅಥವಾ ಒಂದು ಒಳ್ಳೆಯ ಒಂದು ಪೊಸಿಷನಲ್ಲಿದ್ದಾಗ ಆದಷ್ಟು ನೀವು ಜನರಿಗೆ ಸಹಾಯ ಮಾಡಿ ಜನರ ಜೊತೆ ಬೆರೀರಿ ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ನಿಮ್ಮೊಂದು ಕೆಟ್ಟ ಕಾಲ ಅಂತ ಇದ್ದಾಗಲೂ ಕೂಡ ಏನೋ ಒಂದು ಸಹಾಯ ನಿಮಗೆ ದೇವರು ಮಾಡ್ತಾನೆ ಅಂತಲೇ ಹೇಳ್ಬೋದು ಆದರೆ ಅದೇ ನೀವು ಅದನ್ನು ದುರುಪಯೋಗ ಪಡ್ಕೊಂಡು ಮಾಡ್ಕೊಳ್ಳೋದು ಅಥವಾ ಇನ್ನೊಬ್ರಿಗೆ ನೋವು ಕೊಡುವಂಥ ಒಂದು ಕೆಲಸಗಳನ್ನ ಮಾಡೋದೆಲ್ಲ ಮಾಡೋಕ್ಕೆ ಹೋದರೆ ಅಂದರೆ ಏನೇ ಒಂದು ತಪ್ಪು ಕೆಲಸಗಳನ್ನ ನೀವು ಮಾಡೋಕ್ಕೆ ಹೋದರೂ ಕೂಡ ನಿಮ್ಮ ಜೀವನದಲ್ಲಿ ಡೌನ್ಫಾಲ್ ಅಂತ ಬಂದಾಗ ನೀವು ಸಾಕಷ್ಟು ಅನುಭವಿಸ್ತೀರ ಈ ಒಂದು ಕಾರಣದಿಂದಾಗಿ ಈ ಒಂದು ಚಿಕ್ಕ ಸಜೆಷನ್ ಅನ್ನ ನಾನು ನಿಮಗೆ ಕೊಡ್ತಾಯಿದ್ದೀನಿ ಇದರಿಂದ ನಿಮಗೆ ಸಾಕಷ್ಟು ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರ ಜೀವನದಲ್ಲೂ ಕೂಡ ಏರಿಳಿತ ಅನ್ನೋದು ಇರುತ್ತೆ ಸ್ವಲ್ಪ ನಿಮ್ಮ ಜೀವನದಲ್ಲಿ ಜಾಸ್ತಿ ಇರುತ್ತೆ ಸ್ವಲ್ಪ ಎಚ್ಚರವಾಗಿರಬೇಕಾಗತ್ತೆ ನಾನು ಹೇಳಿದಂಥ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಆದಷ್ಟು ನೀವು ಜನರಿಗೆ ಹೆಲ್ಪ್ ಮಾಡಿ ಅಂದರೆ ನೀವು ಹೆಲ್ಪ್ ಮಾಡಿ ಅಂದರೆ ನೀವು ದುಡ್ದಿದ್ದೆಲ್ಲ ಹೆಲ್ಪ್ ಮಾಡಿ ಅಂತ ಹೇಳ್ತಿಲ್ಲ ನಿಮ್ಮ ಕೈಲಾದಷ್ಟು ನೀವು ಒಂದು ಸಾವಿರ ರೂಪಾಯಿ ದುಡಿದ್ರೆ ಒಂದು ಹತ್ತು ರೂಪಾಯಿ ಸಹಾಯ ಮಾಡಿ ಅದರಿಂದ ಏನು ತುಂಬ ಡಿಫ್ರೆನ್ಸ್ ಆಗೋಲ್ಲ ನಿಮಗೆ ಸೊ ಅಷ್ಟೇ ನಾನು ಹೇಳೋದು ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ತುಂಬಾ ಒಂದು ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನೂ ಒಂದರ ಬಗ್ಗೆ ಹೇಳಿದ್ದೀನಿ ಇನ್ನು ಮುಂದಿನದಾಗಿ ನೀವು ನಂಬರ್ ಎರಡರಲ್ಲಿ ವಿಶೇಷವಾಗಿ ನೀವು ನಂಬರ್ ಎರಡನ್ನು ಆಯ್ಕೆ ಮಾಡಿದರೆ ಇವರ ಒಂದು ಜೀವನದಲ್ಲಿ ಏನಪ್ಪ ಅಂದರೆ ಇವರು ಹುಟ್ಟಿನಂದನೇ ಇವರು ತುಂಬ ಶ್ರೀಮಂತರಾಗಿರೋದಿಲ್ಲ ಅಂದರೆ ಹೋಗ್ತಾ ಹೋಗ್ತಾ ಇವರು ತಮ್ಮ ಒಂದು ಶ್ರಮದಿಂದಾದರೂ ಆಗಲಿ ಅಥವಾ ಇವರು ತಮ್ಮ ಒಂದು ಬುದ್ಧಿವಂತಿಕೆಯಿಂದಾದರೂ ಅಥವಾ ಇವರು ತಮ್ಮ ಒಂದು ಟ್ಯಾಲೆಂಟ್ನಿಂದ ಆಗಲಿ ಇವರು ಹೋಗ್ತಾ ಹೋಗ್ತಾ ಒಂದು ಶ್ರೀಮಂತರಾಗ್ತಾರೆ ಅಥವಾ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಿ ನಿಲ್ಲುವ ನಿಲ್ಲುವಂತಹ ಸಾಮರ್ಥ್ಯವನ್ನು ಇವರು ಹೊಂದುತ್ತಾರೆ ಅಂತಲೇ ಹೇಳ್ಬೋದು ಇವ್ರಿಗೆ ಏನಪ್ಪ ಅಂದರೆ ಒಂದು ಕಾನ್ಸ್ಟೆಂಟ್ ಆಗಿರುತ್ತೆ ನಾನು ಒಂದು ಏನು ಹೇಳಿದೆ ಅಂದರೆ ಅವ್ರಿಗೆ ಏರಿಳಿತ ಅನ್ನೋದು ಜಾಸ್ತಿ ಇರುತ್ತೆ ಹಾ ಅದೇ ರೀತಿ ಇವರ ಜೀವನದಲ್ಲೂ ಏರಿಳಿತ ಅನ್ನೋದು ಇರುತ್ತೆ ಬಟ್ ಅವರಷ್ಟು ಇರೋದಿಲ್ಲ ಇವ್ರ ಜೀವನದಲ್ಲಿ ಹೆಂಗಿರುತ್ತೆ ಅಂದರೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಏರಿಳಿತಗಳು ಆಗುತ್ತೆ ಬಿಟ್ಟರೆ ತುಂಬ ದೊಡ್ಡ ಏರಿಳಿತ ಏರಿಳಿತಗಳು ಆಗೋದಿಲ್ಲ ಅಂತಲೇ ಹೇಳ್ಬೋದು ಇದು ಇವರ ಒಂದು ಅಡ್ವಾಂಟೇಜ್ ಕೂಡ ಆಗಿರುತ್ತೆ ವಿಶೇಷವಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವರೊಂದು ಕಾನ್ಸ್ಟೆಂಟ್ ಗ್ರೋತನ್ನು ಇವರು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಫಾಲೋ ಅಂದರೆ ಅವರ ಜೀವನದಲ್ಲೂ ಕೂಡ ಒಂದು ಕಾನ್ಸ್ಟೆಂಟ್ ಗ್ರೋತ್ ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ನಾನು ಮುಂಚೆನೆ ಹೇಳಿದಾಗೆ ಹುಟ್ಟಿನಿಂದ ಇವರು ಶ್ರೀಮಂತರಾಗಿರೋದಿಲ್ಲ ತುಂಬ ಒಂದು ಕಷ್ಟಗಳನ್ನ ನೋಡಿಕೊಂಡು ಬಂದಿರ್ತಾರೆ ಅದೇ ಕಾರಣದಿಂದಾಗಿ ಸ್ವಲ್ಪ ತುಂಬ ಪ್ರಯತ್ನವನ್ನು ಕೂಡ ಪಡ್ತಾರೆ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಾದರೂ ಆಗಲಿ ಅಥವಾ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತಾದರೂ ಆಗಲಿ ತುಂಬ ಕಷ್ಟವನ್ನು ಪಡ್ತಾರೆ ಅದೇ ರೀತಿ ಇವ್ರಿಗೆ ಸಕ್ಸಸ್ ಅನ್ನೋದು ಸ್ವಲ್ಪ ನಿಧಾನಕ್ಕೆ ಸ್ಲೋವಾಗಿ ಸಿಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಏನು ಸಕ್ಸಸ್ ಸಿಗುತ್ತೆ ಅದು ಹಾಗೆ ಸ್ಟೇ ಆಗುತ್ತೆ ಅಂದರೆ ಒಂದು ಉನ್ನತ ಮಟ್ಟಕ್ಕೆ ಹೋದಾಗ ಇವರು ಅದೇ ಉನ್ನತ ಮಟ್ಟದಲ್ಲಿ ಇರ್ತಾರೆ ಅದೇ ಉನ್ನತ ಮಟ್ಟದಲ್ಲಿ ಇತ್ಕೊಂಡು ಕೆಲವೊಂದು ಕಷ್ಟಗಳನ್ನ ಪಡ್ತಾರೆ ಹೊರತು ಅಲ್ಲಿಂದ ಕೆಳಗಡೆ ಬೀಳುವಂಥ ಒಂದು ಸಂದರ್ಭಗಳು ಹೆಚ್ಚಾಗಿ ಇವ್ರಿಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಇವ್ರಿಗೆ ನಾನು ಹೇಳ್ದಂಗೆ ಮುಂಚೆನೇ ಮ ನಂಬರ್ ಒನ್ ಅವ್ರಿಗೆ ಹೇಳಿದಂಗೆ ಇವ್ರಿಗೆ ಅಷ್ಟೊಂದು ಆ್ಯಟಿಟ್ಯೂಡ್ ಅನ್ನೋದಾಗಲಿ ಅಥವಾ ಅಹಂಕಾರ ಅನ್ನೋದಾಗಲಿ ಅಷ್ಟೊಂದು ಇವ್ರಿಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಇವ್ರಿಗೆ ದುಡ್ಡು ಅಥವಾ ಸಕ್ಸಸ್ ಅನ್ನೋದು ಕಾನ್ಸ್ಟೆಂಟಾಗಿ ಬರೋದರಿಂದ ಅಷ್ಟೊಂದು ಇವ್ರಿಗೆ ಅಹಂಕಾರ ಅನ್ನೋದಾಗಲಿ ಅಥವಾ ಆ್ಯಟಿಟ್ಯೂಡ್ ಅನ್ನೋದಾಗಲಿ ಬರೋದಿಲ್ಲ ಬಟ್ ಆದರೂ ಕೂಡ ನಿಮ್ಗೆ ಏನಾದರೂ ಸ್ವಲ್ಪ ಅಹಂಕಾರ ಅಥವಾ ನಿಮಗೆ ಅನಿಸಿದ್ರೆ ನಮ್ಗೆ ನನಗೇನೋ ಒಂದು ಅಹಂಕಾರ ಇದೆ ಅಥವಾ ಆ್ಯಟಿಟ್ಯೂಡ್ ಅನ್ನೋದು ಇದೆ ಅಂತ ಅಂತ ನಿಮ್ಗೆ ಅನಿಸಿದ್ರೆ ನೀವು ಅದನ್ನು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೇದು ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಬಗ್ಗೆ ನಾವು ಹೇಳಿದ ಒಂದು ವಿಚಾರಗಳು ಎಷ್ಟು ನಿಜ ಆಯಿತು ಎಷ್ಟು ಕರೆಕ್ಟ್ ಇರಲಿಲ್ಲ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ಹೇಳಿದ ಹೇಳಿದಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನ್ ನಮಗೆ ಕಮೆಂಟ್ ಮಾಡಿ ನಿಮಗೆ ತಿಳಿಸೋದನ್ನು ನಮಗೆ ಮರಿಬೇಡಿ ಧನ್ಯವಾದಗಳು ನಮಸ್ಕಾರ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಏಕೈಕ ಜ್ಯೋತಿಷ ಕೇಂದ್ರ ಶ್ರೀ ಚಾಮುಂಡೇಶ್ವರಿ ದೇವಿಯ ಆರಾಧಕರಾದ ಇವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಗುರುಜೀವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಇನ್ಯಾವುದೋ ಜನ್ಮದ ಪಾಪಗಳಿಂದ ನಮ್ಮ ಜೀವನದಲ್ಲಿ ದೋಷಗಳು ಸುತ್ತಿಕೊಳ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಹಣಕಾಸು ಕೋರ್ಟ್ ಕೇಸ್ ಮದುವೆ ಸಂತಾನ ಸತಿಪತಿ ಕಲಹ ವಿಚ್ಛೇದನ ಆರೋಗ್ಯ ಹಣಕಾಸು ವ್ಯವಹಾರ ವ್ಯಾಪಾರದಲ್ಲಿ ನಷ್ಟ ಹೊಂದುವುದು ಅಷ್ಟೇ ಅಲ್ಲ ಮಾಟಮಂತ್ರ ದುಷ್ಟಶಕ್ತಿ ವಾಮಾಚಾರ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ ನಾವೆಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಗುರುಜಿಯವರೇ ಕಾರಣ ಯಾಕಂದ್ರೆ ನಾವು ಫೈನಾನ್ಸಿಯಲ್ಲಿ ತುಂಬಾ ಸಫರ್ ಮಾಡ್ತಾ ಇದ್ವಿ ನಾವು ಎಷ್ಟೇ ದುಡಿದ್ರು ಬರೀ ಅವ್ರಿವ್ರು ಕೊಡದೆ ಆಗ್ತಿತ್ತೆ ಹೊರತು ನಮಗೆ ಉಳಿಸಿದ್ದು ಗಳಿಸಿದ್ದು ಏನೂ ಇರ್ತಾ ಇರಲಿಲ್ಲ ನಾವ್ ಗುರುಜಿನ ಮೀಟ್ ಮಾಡಿದ್ಮೇಲೆ ಅವರೊಂದಷ್ಟು ಪೂಜೆನ ಹೇಳಿದ್ರು ಆ ಪೂಜೆಗಳ ಮೇಲೆ ನಮ್ಮ ಫ್ಯಾಮಿಲಿ ಫುಲ್ ನಾವು ಖುಷಿಯಾಗಿದ್ದೀವಿ ಇವತ್ತು ನಮ್ಮ ಗುರುಜಿ ದೇಹದಿಂದ ಫೈನಾನ್ಸಿಯಲಿ ನಾವು ತುಂಬಾ ಚೆನ್ನಾಗಿದ್ದೀವಿ ಕಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ ನೂರ ಹದಿನೇಳು ರೋಡ್ ವಿಜಯಪುರ ಮೊಬೈಲ್ ನಂಬರ್ ನೈನ್ ಡಬಲ್ ಜೀರೋ ತ್ರೀ ಸಿಕ್ಸ್ ಜೀರೋ ಫೋರ್ ಫೈವ್